ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋ ನೀನು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋ ನೀನು. ತಲೆಗೆ ಬಿತ್ತಗಳು ಏರಿ, ತಲೆಗೆ ಬಿತ್ತಗಳು ಏರಿ ಬಲು ಮಾತನಾಡುವೆ, ಬಲು ಮಾತನಾಡುವೆ ಹಲುಗಳ ಮುರಿವೆ, ಹಲುಗಳ ಮುರಿವೆ ಹಲುಗಳ ಮುರಿಸುವೆನು. ನಾನು ಬಾಲಕ ಅಂತ ಹೇಳಿದ್ ನಿನಗೆ. ಬಾಲಕ ಅಂದ್ಯಾ? ಹ, ಬಾರಿತ್ತ ಅಂದಾಗ. ಏನು ಬಾರಿತ್ತ? ನೋಡೋದಕ್ಕೆ ಚೋಟ್ ಉದ್ದ ಇಲ್ಲ, ಎಷ್ಟು ಮಾತಾಡ್ ಅದ್ರ ಚಂದಲ್ಲ. ಮೈಕೆ ಮುಟ್ಟು, ಜಾಗ್ರತೆ. ನನಗೊಂದು ಕೆಟ್ಟ ಅಭ್ಯಾಸ ಅಂತ ಬರೇಲಿ ತಂದೆ. ಕೃಷ್ಣ ಅಂದ್ರೆ ನೀನೇ? ನಾನು ಎಷ್ಟು ಬೆಳೆದು ಬಿಟ್ಟೆ ನೀನು. ಅಲ್ಲ, ಅಬ್ಬಾ ಎಷ್ಟು ಬೆಳೆದ್ರು, ನೀನೊಬ್ಬ ತಪ್ಸ್ಕೊಂಡು ಬಿಟ್ಟಿಯಲ್ಲ. ಊರಿನಲ್ಲಿ ಒಳ್ಳೆ ಹೆಣ್ಣು ಮಕ್ಕಳು ಒಬ್ಬರೇ ಓಡಾಡುವಂತಿಲ್ಲ, ಹೆಣ್ಣು ಮಕ್ಕಳು ತವರಿಗೆ ಬರುವಂತಿಲ್ಲ. ಹ, ನಿನ್ನ ಕಟ್ಟ ಚಾಳಿ ಬರುವುದು ಬಿಡುವುದಿಲ್ಲ ಅಲ್ವಾ? ಒಳ್ಳೆ ಚಾಳಿ ಅದು. ಏನ್ ಒಳ್ಳೆ ಚಾಳಿ ನೋಡು, ನಿನಗೆ ಇಷ್ಟೆಲ್ಲ ಅಲ್ಲಿ ಕಾರಣ ಏನು? ಹ, ನಿನ್ನ ತಲೆಗೆ ಪಿತ್ತ ಏರಿ ಹೋಗಿದೆ. ನಿಮ್ಮ ಅಪ್ಪನ ಹಣೆ ಹೌದು, ನಿಮ್ಮ ಅಮ್ಮನ ಹಣೆ ಹೌದು. ನನ್ನ ಪಿತ್ತ ಇಳಿಬೇಕಾದ್ರೆ ಏನಾಗ್ಬೇಕು ಕೇಳು. ನಾನು ನಿನಗೇನಾಗ್ಬೇಕ? ನೀನ್ ಹೆಣ್ಣು ಅದು ಸಾಕು, ಅತ್ತೆ ಮಗಳು. ಹ, ನಿನ್ನ ಹೆಂಡತಿ ರಾಧೆಗೆ ನಾನು ತಂಗಿ. ಹೌದಾ? ಅಂದ್ರೆ ನಾದಿನಿ ಆಗಬೇಕು. ಆ ಸಂಬಂಧ ಮರ್ತೋಯ್ತೇನೆ ನನಗೆ. ನಾನು ಹಾಗೆ ತಿಳ್ಕೊಳ್ಳೋದೇ ಇಲ್ಲ. ಏನು ನಿನ್ನಲ್ಲಿ ಒಂದು ಉದಾಹರಣೆ ಕೊಡಿ. ಮೈಕೆ ಮುಟ್ಬಾರ್ದು. ಅಲ್ಲ, ನಿನ್ನಲ್ಲೇ ಪ್ರಶ್ನೆ ತುಂಡಾಗಿ ಹೋಗ್ಲಿಕ್ಕೆ. ನಿನ್ನಲ್ಲಿ ಪ್ರಶ್ನೆ ಕೇಳ್ತೇನೆ, ಸಮರ್ಪಕವಾದ ಉತ್ತರ ಕೊಡಬೇಕು. ಸರಿಯಾಗಿರ್ಬೇಕು ಕೊಡುವ ಉತ್ತರ. ಅಪ್ಪನ ತಮ್ಮನಿಗೆ ಏನು ಹೇಳ್ತಿ? ಚಿಕ್ಕಪ್ಪ. ಅಮ್ಮನ ತಂಗಿಗೆ ಏನು ಹೇಳ್ತಿ? ಚಿಕ್ಕಮ್ಮ. ಹಾಗೆ ಹೆಂಡತಿ ತಂಗಿ ಚಿಕ್ಕ ಹೆಂಡತಿ ಮಾತಿಗೆ ಮಾತಾಡ್ತೀಯ ಅಲ್ವಾ ನೀನು? ಅಲ್ಲ, ಯಥಾರ್ಥ ಇದು. ಹೀಗೆ ಮಾತನ್ನ ಮುಂದುವರಿಸ್ತೀಯ ಅಂತಾರೆ, ನಿನ್ನ ಹೊಲ್ಲನ್ನು ಮುರಿತೇನೆ. ನನಗೆ ಬೇಸರ ಏನು ಇಲ್ಲ, ನಾಳೆ ಆಕ್ಷೇಪ ಮಾಡುದಾನ ನಿನ್ನನ್ನು. ಏನು ಅಲ್ಲಿಲ್ಲದ ಮುದುಕ ಕೃಷ್ಣನೊಟ್ಟಿಗೆ ಚಂದ್ರಾವಳಿ ಹೋದ್ಲು ಅಂತ ಹೇಳ್ತಾರೆ. ಅದು ಕನಸಿನಲ್ಲಿಯೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ನನ್ನ ತಪ್ಪು ನನ್ನ ಹೇಳಿಕ್ ಹೇಳಿಕ್ ಒಲ್ಲ ಬರೀತಾರೆ. ತಪ್ಪು ತಿಳಿದ್ಯಾ? ಏನು ನನ್ನದು ಹೆಂಗರಳು ಕಣೆ ನೋಡು. ಬಿಸಿಲು ಗಾಳಿ ಕಂಡೇ
ನಿನ್ನದಾದ್ರೂ ಸುಕುಮಾರ ಶರೀರ, ಬಿಸಿಲು ಗಾಳಿಯನ್ನು ಕಾಣದೇ ಇರುವ ನಿನ್ನ ದೇಹ ಎನ್ನುವುದು ನನಗೆ ಅರ್ಥವಾಯಿತು. ನೋಡು, ಹಣೆಯ ಮೇಲೆ ಮುತ್ತಿನ ಮಣಿಯಂತೆ ಬೆವರ ಸಾಲು. ಅದಕ್ಕೆ ಈಗೇನು ಮಾಡಲಿ? ಹಾ, ಬಿಸಿಲಲ್ಲಿ ದಣಿದಂತಹ ನಿನಗೆ ನನ್ನ ಅಮೃತೋಪಮವಾದ ತಂಪಾದ ತೋಳಿನ ಆಸರೆ ಕೊಡೋಣ ಅಂತ ಬಂದೆ. ನಿನ್ನ ತೋಳಿನ ಆಸೆ ಒಂದು ಬೇಡ ಪುಣ್ಯಾತ್ಮ. ಎಷ್ಟು ಮಂದಿಗೆ ಆಶ್ರಯ ಕೊಟ್ಟು ಕೊಟ್ಟು ಕೊಟ್ಟ ಸೋಳು ತೋಳು ಸವಿದೋಗಿದೆ. ಯಾರು ಹೇಳಿ? ಬೇಡ, ಎಷ್ಟೋ ಮಂದಿಗಳೇ ಆಶ್ರಯ ಕೊಟ್ಟದ್ದು ನಿನಗೂ ಕೊಟ್ಟೆ. ಅಧಿಕ ಪ್ರಸಂಗಿ ಮುಂದೆ
ಮನೆಗೆ ಬಂದ ಚಕ್ಕಂದವಾಡಿದಂತೆ, ಮನೆಗೆ ಬಂದ ಚಕ್ಕಂದವಾಡಿದಂತೆ. ಸೊಕ್ಕಿನ ಮಾತು ಸುರಿದರೆ ಬಾಯಿ ಹೊಯಿಸುವೆ, ಸೊಕ್ಕಿನ ಮಾತು ಸುರಿದರೆ ಬಾಯಿ ಹೊಯಿಸುವೆ. ಗಗ್ಗನೆ ನಡೆಯೋ 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 ನಡೆ ನೀ ಗಗ್ಗನೆ ನಡೆಯೋ ಪಿಂತೆ. ಮೈಕೆ ಮುಟ್ತೀನೋ ಅದಕ್ಕೆ ಪ್ರಸಂಗಿ ಪಾಪಿ ಲಜ್ಜೆ ಸತ್ತವ ಮಾನ ಬಿಟ್ಟವ ಸಂಸ್ಕಾರಹೀನ. ನಾನು ಮದುವೆ ಆದ ಹೆಣ್ಣು ಪ್ರಜ್ಞೆ ಉಂಟೇನೋ? ಇದೇನೇನು ಇದೇನೇನು ಮುಟ್ಟಬಾರ್ದು, ನಿನ್ನ ಕೈಗುಣ ಹಾಳು. ನೋಡಿದ್ದೇನಪ್ಪ ನಾನು ಅದನ್ನ, ಇಂಥದ್ದನ್ನೇ ನೋಡಿದ್ದೇನೆ. ಏನಿದು ಕರಿಮಣಿ? ಧೈರ್ಯವಾಗಿ ಹೇಳು. ಕರಿಮಣಿ ತಾಳಿ ತಾಳಿ ಅಂದ್ರೆ ಏನು? ಏನು ಈ ಹೆಣ್ಣನ್ನ ಕೇಳಿ ಮತ್ತೊಬ್ಬ ಜನ ಇದ್ದಾನೆ, ನೀವು ತಾಳಿ ಅಂತ ಹೇಳುದು ಮಾಂಗಲ್ಯ. ಏನ್ ನೋಡಿದ್ದೀರಾ ನೀನು? ನಮ್ಮ ಅಮ್ಮನ ಕೂತಿಗೆ. ಹಾ, ನಿನ್ನ ಅಮ್ಮನ ಕತ್ತಿನಲ್ಲಿ ಉಂಟು. ಯಾಕೆ? ಯಾಕೆ? ಅವಳು ಮದುವೆ ಆದವಳು. ಮದುವೆ ಆದ ಹೆಣ್ಣಿನ ಕತ್ತಿನಲ್ಲಿ ಕರಿಮಣಿ ಇರ್ತದೆ. ಹೌದೌದು, ನಿನ್ನ ಅಮ್ಮನ ಕತ್ತಿನಲ್ಲಿಯೂ ಉಂಟು, ಉಂಟು ನನ್ನ ಕತ್ತಿನಲ್ಲಿಯೂ ಉಂಟು, ಉಂಟು ಉಂಟು. ಅಂದ್ರೆ ನಾನು ನಿನ್ನ ಅಮ್ಮನ ಹಾಗೆ. ಹೌದಂತ? ಸರಿ 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 ಸರಿ, ದಪ್ಪ ಮಂಡಿದ ಅಮ್ಮನ ಕುತ್ತಿಗೆಯಲ್ಲಿದ್ದ್ರಿಂದ ನೀನು ಅಮ್ಮನಂತೆ. ಹೌದು. ಹ, ನಮ್ಮ ಅಪ್ಪನ ಕುತ್ತಿಗೆಯಲ್ಲಿಲ್ಲ, ನನ್ನ ಕುತ್ತಿಗೆಯಲ್ಲೂ ಇಲ್ಲ. ಹಾ, ಹಾಗಾದ್ರೆ ಹೀಗೆ ನಾನು ಅಪ್ಪನ ಹಾಗೆ ನೀನು ಅಮ್ಮನ ಹಾಗೆ. ಎಲ್ಲ ಮಾತಿಗೆ ಮಾತೇಸ್ತಿಯಲ್ಲೋ ನೀನು. ನೋಡು, ಈ ಊರಿನ ಮಿಕ್ಕ ನಾರಿಯರ ಮುಂದೆ ನಿನ್ನಕ್ಕೆ ಮನಕ್ಕೆ ಬಂದ ಹಾಗೆ ಚಕ್ಕಂದ ಮಾಡಬಹುದು ನೀನು, ಆದ್ರೆ ಚಂದ್ರಾವಳಿ ಹಾಗಲ್ಲ. ಗೊತ್ತಾಯ್ತಾ? ಮೀರಿ ಮಾತಾಡಿದೆ ಅಂತಾದ್ರೆ ನಿನ್ನ ಬಾಯ್ ಹೊಯಿಸ್ತೇನೆ. ಏನು ಮಾಡಿದ್ರು ತೊಂದ್ರೆ ಇಲ್ಲ, ಹೋಗಿರ್ಬೇಕು. ನನ್ನ ತೋಳ ಆಸರೆ ನಿನಗೆ ಕೊಡ್ತೇನೆ. ಅರಸುಕುಮಾರ್ ಅಂತ ಬಿಟ್ಟಿದ್ದೇನೆ, ಹೋಗಿಲ್ಲ. ಮನೆ ಚಂದ್ರಾವಳಿ ದಾರಿ ಬಿಡು, ಹರಕೆ ಬಾಕಿ ಉಡಿಸ್ಕೊಳ್ಬಾರಿ ಬಿಡು. ನಿಮ್ಮಅಮ್ಮ ಒಂದು ಹರಕೆ ಹೇಳ್ಕೊಳ್ಳಿದ್ದಂತೆ. ಏನು? ನನಗೆ ಹೆಣ್ಮಕ್ಕಳೆಲ್ಲ ಹುಟ್ಟಿದ್ರೆ ಹುಟ್ಟಿದ ಎಲ್ಲಾ ಹೆಣ್ಮಕ್ಕಳನ್ನು ಕೃಷ್ಣನಿಗೆ ಅರ್ಪಿಸಿ ಬಿಡ್ತೇನೆ ಅಂತ. ಯಾರು ಹೇಳಿದ್ ನಿಮಗೆ? ಯಾರ್ಯಾರು ಹೇಳಿದ್? ಹಿರಿಯವ್ರು ಹೇಳಿದ್. ನಮ್ಮ ಅಮ್ಮ ಹೇಳಿದ್ದಾಳೆ ನನಗೇನು ಅಂತ, ಮತ್ತೆ ನೀನ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನನ್ನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಗೊತ್ತಾ ಅವಳಿಗೆ? ಏನ ಸತ್ತವನೇ?